ನಮ್ಮ ವಿರೋಧಿಗಳನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪೊಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪೊಮಾನ್. Thank you.
Thank you.
ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹನುಮ ಜಯಂತಿ ಅದ್ದೂರಿಯಾಗಿ ನಂಜನಗೂಡಿನಲ್ಲಿ ನಡೀತಾ ಇದೆ. ಇದು 10ನೇ ವರ್ಷವಾಗಿರೋದ್ರಿಂದ ವಿಶೇಷವಾಗಿ ಇಡೀ ಊರೇ ಸಹಭಾಗಿತ್ವಗೊಂಡಿದೆ. ಇಡೀ ಊರಿನ ಎಲ್ಲ ಅಂಗಡಿ ಮುಂಗಟ್ಟುಗಳು, ಇಡೀ ನಗರವೇ ಅವರವರ ಅಂಗಡಿಗಳಿಗೆ, ಅವರ ಮನೆಗಳಿಗೆ, ಕಟ್ಟಡಗಳಿಗೆ ವಿದ್ಯುತ್ ಅಲಂಕಾರಗಳನ್ನು ಮಾಡಿಸಿಕೊಂಡಿದ್ದಾರೆ. ಅಲ್ಲಲ್ಲಿ ಪ್ರಸಾದ ವಿನಿಯೋಗಗಳನ್ನು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಟ್ಟಾರೆ ನಂಜನಗೂಡು ಕಂಪ್ಲೀಟ್ ಆಗಿ ಹನುಮ ಜಯಂತಿಗೆ ಇನ್ವಾಲ್ವ್ ಆಗಿದೆ. ಇದು 10ನೇ ವರ್ಷದ ಒಂದು ವಿಶೇಷ ಅಥವಾ ಖುಷಿಯ ವಿಚಾರ ಅಂತ ಹೇಳ್ಬೋದು. ಈ ಹನುಮ ಜಯಂತಿ ಉತ್ಸವ ಒಂದು 1-1.5 ಗಂಟೆ ಅಷ್ಟೊತ್ತಿಗೆ ಇಲ್ಲಿಂದ ಆರಂಭಗೊಳ್ಳುತ್ತೆ. ಮಲ್ಲನಮಲೆ ಶ್ರೀಗಳು, ಇಲ್ಲ ಶಾಸಕರಾದಂಥ ದರ್ಶನ್ ಧ್ರುವ ನಾರಾಯಣ ಅವರು, ಮಾಜಿ ಶಾಸಕರಾದಂಥ ಹರ್ಷವರ್ಧನ್ ರವರು ಎಲ್ಲರೂ ಆಗಮಿಸ್ತಾರೆ. ಇಲ್ಲಿ ಚಾಲನೆ ಕೊಡ್ತಾರೆ. ಚಾಲನೆಯ ನಂತರ MB ರಸ್ತೆ ಮತ್ತು RP ರಸ್ತೆ ಮತ್ತು MB ರಸ್ತೆ ಎರಡೂ ರಸ್ತೆಗಳಲ್ಲಿ ಮೆರವಣಿಗೆ ಹೊರಟು ಕಡೆಗೆ ಇಲ್ಲಿಗೆ ಬಂದು ಮೆರವಣಿಗೆ ಸಮಾಪ್ತಿಯಾಗಲಿದೆ. ಕಳೆದ ಬಾರಿಯೆಲ್ಲ 5,000 ಅಷ್ಟು ಜನ ಸೇರಿದ್ರು, ಈ ಬಾರಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವಂತ ನಿರೀಕ್ಷೆ ಇದೆ. ಅದಕ್ಕಾಗಿಯೇ ರಾತ್ರಿ ನಡೀತಾ ಇದ್ದಂತ ಹನುಮ ಜಯಂತಿ ಒಂದು ಭಾಗದಲ್ಲಂತೂ ರಾತ್ರಿ 12 ಗಂಟೆ ಆಗಿ ಬಂದು ತಲುಪ್ತಾ ಇತ್ತು. ಈಗ ಮುಂಚಿತವಾಗಿ ಆಗಬೇಕು ಮತ್ತೆ ಗ್ರಾಮಾಂತರದಿಂದ ಬರುವಂತ ಭಕ್ತಾದಿಗಳಿಗೆಲ್ಲ ಅನುಕೂಲ ಆಗಬೇಕು ಅಂತೇಳಿನೆ ಈ ಕಾರ್ಯಕ್ರಮವನ್ನು ಇವತ್ತು 1 ಗಂಟೆ ಅಷ್ಟೊತ್ತಿಗೆ ಶುರು ಮಾಡುವಂತ ಒಂದು ವ್ಯವಸ್ಥೆಯನ್ನ ಸಮಿತಿಯಿಂದ ಮಾಡ್ಕೊಂಡಿದ್ದೀವಿ. ಈ ಉತ್ಸವ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗಲಿದೆ. ವಿಶೇಷತೆ ಏನಂದ್ರೆ 13 ಅಡಿಯ ಒಂದು ಬೃಹತ್ ರಾಮನ ಮೂರ್ತಿ ಇದೆ. ಆ ರಾಮನ ಮೂರ್ತಿ ಸರಿ ಇಲ್ಲಿಂದ ಹೊರಟು ಅದು ಕೂಡ ಪ್ರಶೇಷ ಮೆರವಣಿಗೆ ಉದ್ದಕ್ಕೂ ಬರುತ್ತೆ. ಅಲ್ಲಲ್ಲಿ ಅದನ್ನ ಮೇಲಕ್ಕೆ ಏರಿಸುವಂತ ವ್ಯವಸ್ಥೆ, ಕೆಳಗೆ ಬರುವಂತ ವ್ಯವಸ್ಥೆಗಳು ಕೂಡ ಇದೆ. ನೋಡಿದ್ರ ಕಣ್ಮನ ಸೆಳೆಯುವಂತ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ವಿಶೇಷ ಕೇರಳದಿಂದ ತಂದಿರತಕ್ಕಂಥ ಕಲಾತಂಡಗಳಿದೆ. ದೇವಿ ನಾಚಮ್ ಅಂತ ಹೇಳುವಂಥದ್ದು ಮತ್ತೆ ಚಂಡೆ ಇದೆ, ಎಲ್ಲ ನಮ್ಮ ಕರ್ನಾಟಕದ ಜನಪದ ಕಲೆಗಳಿದೆ. ನಮಗೆ ಕಡೆಯಲ್ಲಿ ನಮ್ಮ ಹನುಮಂತನ ಮೂರ್ತಿ ಏನು ಓಂಕಾರದ ಮುಂದೆ ಇರತಕ್ಕಂಥ ಹನುಮಂತನ ಮೂರ್ತಿ ಕಡೆಯಲ್ಲಿ ಮೆರವಣಿಗೆ ಕಡೆಯಲ್ಲಿ ಸಾಗಲಿದೆ. ಈ ರೀತಿಯೆಲ್ಲ ಎಲ್ಲ ಕಲಾತಂಡಗಳೊಂದಿಗೆ ಸಾಗಿ ಸಂಜೆ ಅಥವಾ ರಾತ್ರಿ ವೇಳೆಗೆ ಇಲ್ಲಿಗೆ ಸಂಪನ್ನಗೊಳ್ಳಲಿದೆ ಉತ್ಸವ.